ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನಗೆ ಯಾರ ಮೇಲೂ ದ್ವೇಷ ಇಲ್ಲ, ನಾನು ಖುಷಿ ಖುಷಿಯಾಗಿ ಇರಬೇಕು ಅಂತಾನೆ ಹೋಗ್ತೀನಿ. ಆದರೆ ಅಲ್ಲಿ ಯಾರಾದರೂ ನನ್ನ ಖುಷಿನ ಹಾಳು ಮಾಡ್ತಾರೆ, ಆಗ ನಾನು ತಿರುಗಿ ಬೀಳ್ತೀನಿ, ಪ್ರಶ್ನೆ ಮಾಡ್ತೀನಿ. ಅದಕ್ಕೆ ಉತ್ತರ ಕೊಡಬೇಕಾಗಿರೋರೇ ಪ್ರಶ್ನೆ ಮಾಡಿದ್ರೆ ಏನಾಗುತ್ತೆ? ಗಲಾಟೆ ಆಗುತ್ತೆ. ಗಲಾಟೆ ಆದರೆ ಏನಾಗುತ್ತೆ? ನನಗೆ ಕೆಟ್ಟ ಹೆಸರು ಬರುತ್ತೆ. ಅದಕ್ಕೆ ನಾನೇನು ಮಾಡಲಿ? ನನಗೆ ಕೆಟ್ಟ ಹೆಸರು ಬರುತ್ತೆ ಅಂತಂದ್ಬಿಟ್ಟು ನಾನು ಪ್ರಶ್ನೆ ಮಾಡೋದು ನಿಲ್ಸೋದಿಕ್ಕಾಗತ್ತಾ? ರೀ, ನೀವು ಹೀಗೆ ಮಾಡಿದ್ರೆ ನೀವೆಲ್ಲರಿಂದ ದೂರ ಆಗಬೇಕಾಗುತ್ತೆ. ಬೇಡ, ಕರೆಯೋದು ಬೇಡ. ಯಾಕೆ? ನಿಮ್ಮಪ್ಪ ಕರೆದ್ರೆ ಮಾತ್ರನಾ ನಾನು ಹಬ್ಬ ಹರಿದಿನ ಆಚರಿಸೋಕ್ಕಾಗೋದು? ಯಾಕೆ, ನಮ್ಮನೇಲಿ ಮಾಡೋಕ್ಕಾಗಲ್ವಾ? ರೀ, ನಾನು ಹಾಗಲ್ಲ ಹೇಳಿದ್ದು. ನಮ್ಮನೆಯವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ನಮ್ಮನೆಯವ್ರಿಗೆ ನೀವೇನೇ ಬೈರಿ, ಅವಮಾನ ಮಾಡಿ, ಅವ್ರು ನಿಮ್ಮನ್ನು ಕರ್ದೇ ಕರೀತಾರೆ. ಯಾಕಂದ್ರೆ ನೀವು ಆ ಮನೆ ಅಳಿಯ. ಆದರೆ ಸಮಾಜದಲ್ಲಿ ಎಲ್ಲರೂ ನಮ್ಮ ಥರನೇ ಇರಲ್ವಲ್ಲ, ಅವರಿಂದ ನೀವು ದೂರ ಆಗಬೇಕಾಗುತ್ತೆ ಅಂತ ನಾನು ಹೇಳಿದ್ದು. ಆಯಿತು, ದೂರ ಇದ್ರಾಯ್ತು. ನಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ, ನಮ್ಗೇನಾದರೂ ಸಮಸ್ಯೆ ಅಂತಂದರೆ ಯಾರೂ ಸಹಾಯಕ್ಕೆ ಬರಲ್ಲ. ನಮ್ಮ ಹತ್ರ ಇದ್ರೇನೆ ಎಲ್ಲರೂ, ಇಲ್ಲ ಅಂತಂದರೆ ಯಾರೂ ಇಲ್ಲ. ಶರ್ಟ್ ಹಾಕಿದ್ರೆ ಒಂದು ಬೆಲೆ, ಅದೇ ಶರ್ಟ್ಗೆ ಐರನ್ ಆಗಿದ್ರೆ ಇನ್ನೊಂದು ಬೆಲೆ. ತಿಳ್ಕೊ. ಓ, ಇಷ್ಟೆಲ್ಲ ತಿಳ್ಕೊಂಡಿರೋ ನಮ್ಮ ಯಜಮಾನ್ರು ಯಾಕೆ ಅವಾಗವಾಗ ಒಳ್ಳೆ ಹುಚ್ಚಿನ ಥರ ಆಡ್ತಾನೆ ಅನ್ನೋದಲ್ವಾ ನಿನ್ನ ಪ್ರಶ್ನೆ? ಅಯ್ಯೋ ದಡ್ಡಿ, ಇಷ್ಟೊತ್ತು ಅದಕ್ಕೆ ಅಲ್ವಾ ಉತ್ತರ ಕೊಟ್ಟಿದ್ದು? ಇಷ್ಟೊತ್ತು ಹೇಳಿದ್ಮೇಲೆ ಮತ್ತದೇ ಪ್ರಶ್ನೆ ಕೇಳ್ತೀಯಲ್ಲ. ಯಾರಿಗೆ ಹೇಳಿದ್ರೋ ಈ ಹೆಂಡತಿರಿಗೆ ಮಾತ್ರ ತಿಳಿಸಿ ಹೇಳೋದಿಕ್ಕೆ ಆಗಲ್ಲ ನೋಡು. ರಾತ್ರಿ ಎಲ್ಲ ರಾಮಾಯಣ ಕೇಳಿಸ್ಕೊಂಡು ಬೆಳಗ್ಗೆ ಎದ್ದು ರಾಮಂಗೂ ಸೀತೆಗೂ ಏನು ಸಂಬಂಧ ಅಂದಂಗಿದೆ. ಸರಿ, ಅದೆಲ್ಲ ಬಿಡಿ. ನಾಳೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೊರಡೋದು? ನೀನೆಷ್ಟೊತ್ತು ಕೇಳ್ತೀಯೋ ಅಷ್ಟೊತ್ತು ಹೋಗೋದು. ನೀನ್ ತಾನೇ ನಮ್ಮನ್ನು ಕರ್ಕೊಂಡು ಹೋಗ್ತಿರೋದು? ಹೌದಾ? ನಾನ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳಿದ್ರೆ ಅಷ್ಟು ಗಂಟೆಗೆ ರೆಡಿ ಇರ್ತೀರಾ ನೀವು? ಹೌದು. ಮತ್ತೆ ಹಾಗಾದ್ರೆ ಬೆಳಗ್ಗೆ ಒಂದ್ 4 ಗಂಟೆಗೆ ರೆಡಿ ಇರಬೇಕು. ಸರಿ ಆಯ್ತು, 3 ಗಂಟೆಗೆ ಎದ್ದು 4 ಗಂಟೆಗೆ ರೆಡಿ ಇದ್ಬಿಡ್ತೀನಿ. ಹೆಂಡತಿ ಮಾತನ್ನ ಯಾರಾದ್ರೂ ಮೀರಕ್ಕಾಗತ್ತಾ? ಓ, ಎಲ್ಲ ಸುಮ್ನೆ ಹೇಳೋದ್ ನೀವಷ್ಟೇ. ಹಿಂಗ ಒಂದೊಂದ್ಸಲ ಹಿಂಗ್ ನಗ್ತಾ ಇರ್ತೀರಾ, ನಗಸ್ತೀರಾ, ಇನ್ನೊಂದ್ಸಲ ಗುಮ್ ಅಂತ ಇರ್ತೀರಾ. ನೀವು ಹೊರಗಡೆ 100 ಟೆನ್ಷನ್ ಇರುತ್ತಲ್ವಾ, ಅದಕ್ಕೆ ಹಾಗೆ. ಆದ್ರೆ ಇವಾಗ ಮಕ್ಕಳು ಬೇರೆ ಇಲ್ಲ, ಅವ್ರ ತಾತ ಅಜ್ಜಿ ಜೊತೆ ಇದ್ದಾರೆ. ಹೊರಗಡೆ ತಂಪ ಗಾಳಿ ಬೇರೆ ಬೀಸ್ತಾ ಇದೆ. ಇನ್ನಿನ್ ಮುಂಗುರುಳು ಬಾ ಅಂತ ಕರಿತಾ ಇದೆ. ಇನ್ನಿನ್ ಮುಗುಳ್ ನಗು ಅಂತ ಹೇಳ್ತಿದೆ. ಹಾಗಿರುವಾಗ ನಾನ್ ನಗ್ದೆ ಹೇಗಿರ್ಲಿ ಹೇಳು? ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ, ಗೊತ್ತೇ ಆಗುತ್ತಿಲ್ಲ ಏನು ಮಾಡಲಿ, ಆಗೋಯ್ತು ಮನಸೂರೆ. ನಿಂತರೆ ಹೀಗೆ ಮುಂದೆ ನೀನು ಸಾರದೆ ನಂಗೆ ದಾರಿ ಏನು, ನನ್ನೆದಿಯಾಗಿ ನೆಲಕ್ಕೆ ಮಳೆಯಾದೆ ನೀನು. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ. ಸರಿ ಗಮ ದೊಂದ 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 ದೊಂದ